ನಾನಿದಾನಲ್ಲ ಇವನು ಒಂದ್ ದಿವಸ ಆಲ್ಮೋಸ್ಟ್ ಸತ್ತ ಹೊಡ್ತಿದ್ದ ನಾನು ಇವನ್ನ ಕಾಪಾಡ್ದೆ ನಾನಿದ್ದೀನಲ್ಲ ನಾನು ತಲೆಗೆ ಸೂಪರ್ ಆಗಿ ಮಸಾಜ್ ಮಾಡ್ತೀನಿ ಒಂದ್ ದಿವಸ ನನ್ನ ಹತ್ರ ಬಂದ್ಬಿಟ್ಟು ನನ್ನ ತಲೆಗೆ ಮಸಾಜ್ ಮಾಡು ಅಂತ ಹೇಳ್ದ ಸರಿ ಇನ್ನೇನು ಮಸಾಜ್ ಕೂತ್ಕೋಬೇಕು ನೋಡ್ತೀನಿ ಅವ್ನ ಕೈಯಲ್ಲಿ ಒಂದು ವಾಕ್ಮ್ಯಾನ್ ಇಟ್ಕೊಂಡಿದ್ದಾನೆ ಆ ವಾಕ್ಮ್ಯಾನ್ಗೆ ಇಯರ್ಫೋನ್ ಸಿಗಿಸ್ಕೊಂಡಿದ್ದಾನೆ ಆ ಇಯರ್ಫೋನ್ನ ಕಿವಿಗೆ ಸಿಗಿಸ್ಕೊಂಡಿದ್ದಾನೆ ನಾನು ಇವ್ನು ಹೇಳಿದೆ ಇಯರ್ಫೋನ್ನ ಕಿವಿಯಿಂದ ತೆಗೆಯ ಕರೆಕ್ಟಾಗಿ ಮಸಾಜ್ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಅವನು ಇಲ್ಲ ಕಣೋ ತೆಗೆಯೋಕ್ಕಾಗಲ್ಲ ತೆಗೆದ್ರೆ ನಾನು ಸತ ಬಿಡ್ತೀನಿ ಅಂತ ಹೇಳ್ದ ಏಯ್ ಅದೇ ಉಚಿತವಾಗಿ ಮಾತಾಡ್ತಾ ಇದೆಯಾ ತೆಗೆಯತ್ನ ಅಂತ ಬೈದೆ ಇಲ್ಲ ಕಣೋ ನಾನು ತೆಗೆಯಲ್ಲ ತೆಗೆದ್ರೆ ನಾನು ಸತ ಬಿಡ್ತೀನಿ ಅಂತ ಹೇಳ್ದ ತಲೆ ಕೆಟ್ಟೋಯ್ತು ಆ ಇಯರ್ಫೋನ್ನ ತೆಗೆದು ಬಿಸಾಕ್ತೆ ಬಿಸಾಕ್ತಿದ್ದಂಗೆ ಸಾಯೋ ಥರ ಸ್ಥಿತಿ ಆಗೋಯ್ತೀನಿ ನನಗೆ ಭಯ ಆಗೋತಿ ಸಿಕ್ಕಾಬಿಟ್ಟೆ ಇವನು ತೊಗೊಂಡಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೆ ಅಡ್ಮಿಟ್ ಮಾಡಾದ್ಮೇಲೆ ಫುಲ್ಲು ಟೆನ್ಷನಲ್ಲಿ ಓಡಾಡ್ತಾ ಇದ್ದೀನಿ ಏನಪ್ಪ ನಿಜವಾಗ್ಲೂ ಸಾಯೋ ಥರನೇ ಸ್ಥಿತಿ ಆಗೋಯ್ತಲ್ಲ ಇವೊಂದು ಏನಿದೆ ಆ ವಾಕ್ಮ್ಯಾನಲ್ಲಿ ನೋಡಲೇಬೇಕು ಅಂದ್ಕೊಂಡು ಇಯರ್ಫೋನ್ನ ಕಿವಿಗೆ ಸಿಗಿಸ್ಕೊಂಡು ವಾಕ್ಮ್ಯಾನ್ ಆನ್ ಮಾಡ್ತೀನಿ ಒಳಗಡೆಯಿಂದ ಉಸಿರೆಳಕೊಳ್ಳಿ ಉಸಿರು ಬಿಡಿ ಉಸಿರೆಳಕೊಳ್ಳಿ ಉಸಿರು ಬಿಡಿ ಅಂತ ಬರ್ತಾ ಇತ್ತು ಇಯರ್ಫೋನ್ ಕಿವಿ ಬಿಸಾಕ್ಬಿಟ್ನಲ್ಲ ಉಸಿರಾಡೋದನ್ನೇ ನಿಲ್ಸ್ಬಿಟ್ಟ ಏಯ್ ಸುಣ್ಣಿರ್ಲೆ ಕಂಡಿದ್ದೀನಿ ಏನು ಭಾರಿ ಇವ ಬುದ್ಧಿವಂತ ನೋಡ್ತಾರೆ ಆಡ್ತೀನಿ ಅವನಕಿಂತ ಏನಾಯ್ತು ಗೊತ್ತಾ ಇವನಕಿ ಎಕ್ಸಾಮ್ ಎಕ್ಸಾಮ್ ಇತ್ತು ಆ ಎಕ್ಸಾಮ್ನಾಗಿ ಉತ್ತರ ಹೆಂಗ್ ಬರಿಬೇಕು ಗೊತ್ತಾ ಈಗ ಉತ್ತರ ಸರಿಗಿದ್ರೆ ಸರಿಗೆ ರೈಟ್ ಎಳಿಬೇಕು ಉತ್ತರ ತಪ್ಪಾಗಿದ್ರೆ ತಪ್ಪು ಅಂತ ಬರ್ದಿರ್ತದೆ ಅದಕ್ಕೆ ರೈಟ್ ಎಳಿಬೇಕು ಅದು ನೀವು ಹೆಂಗ್ ಬರ್ದ ಗೊತ್ತಾ ಒಂದ್ ರೂಪಾಯಿ ಬಿಲ್ಲೆ ತಕೊಂಡು ಯಾಕಿಂಗ್ ಎಸಿತಾನೆ ಅದ್ರಾಗೆ ರಾಜ ಬಿದ್ರೆ ಸರಿಗೆ ರೈಟ್ ಎಳಿತಾನೆ ರಾಣಿ ಬಿದ್ರೆ ತಪ್ಪು ರೈಟ್ ಎಳಿತಿದ್ದ ಇವ ಅದ ರಾಜ ರಾಣಿ ಅಲ್ಲ ಹೆಡ್ಡು ಟೈಲು ಏ ಅಲ್ಲಿಯಾಗ ನಾವು ರಾಜರಾಣಿ ಅಂತಾನೆ ಕರೆಯೋದು ಸುಮ್ಮಗ್ ನಿಂತ್ಕ ನೀನು ಇದೇ ತರ ಮೂರು ಗಂಟೆ ಎಕ್ಸಾಮ್ ನ ಬರೀ ಅರ್ಧ ಗಂಟೆಯಾಗಿ ಬರ್ದು ಮುಗಿಸ್ಬಿಟ್ಟ ಸುಮ್ಮ ಕುಂತ್ಬಿಟ್ಟ ಆಮೇಲೆ ಪೇಪರ್ ಕೊಡ್ತಾರಲ್ಲ ಕೊನೆ ಅರ್ಧ ಗಂಟೆ ಆ ಅರ್ಧ ಗಂಟೆಯಾಗಿ ಫುಲ್ ಬೆವ್ರತವನೆ ಟೀಚರ್ ಬಂದು ಕೇಳಿದ್ರು ಅಲ್ಲ ಕಣು ಅರ್ಧ ಗಂಟೆಯಾಗಿ ಎಕ್ಸಾಮ್ ನ ಬರೆದು ಆರಾಮಾಗಿ ಕುಂತಿದ್ದೆ ಈಗ ಕೊನೆಯಾಗಿ ಇಷ್ಟೊಂದು ಬೆವ್ರತಿದೆ ಅಂತ ಅದಕ್ಕೆ ಯಾವ ಹೇಳ್ದ ಗೊತ್ತಾ ಟೀಚರ್ ನಾನು ಇನ್ನೊಂದ್ಕಿಂತ ಉತ್ತರನ ಪರೀಕ್ಷೆ ಮಾಡುವ ಕರೆಕ್ಟ್ ಆಗಿದೆ ತಪ್ಪಾಗಿದೆ ಅಂತ ಕಾಸ್ನ ಯಾಕೆ ಇಸ್ತಾವನಿ ಆದ್ರೆ ಈ ಸಲ ಎಲ್ಲ ಬರೀ ತಪ್ಪ ತಪ್ಪಾಗಿ ಬರ್ತದೆ ಅಂತ ಹೇಳ್ಬಿಡೋದಾ.